ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಮತ್ತೊಮ್ಮೆ ನಮ್ಮ ಮೈಂಡ್ ಟ್ರಿಕ್ಸ್ ಚಾನಲ್ಗೆ ಸ್ವಾಗತ. ನೋಡಿ, ಕನ್ನಡ ವ್ಯಾಕರಣದಲ್ಲಿ ಲೋಪಸಂಧಿಯ ಬಗ್ಗೆ ನಾನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಖಂಡಿತವಾಗಲೂ ಕೂಡ ನೀವು ಲೋಪಸಂಧಿಯ ಬಗ್ಗೆ ಅಂತೂ ತಿಳ್ಕೊಂಡಿರ್ತೀರ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಈಸಿ ಅಂದರೆ ಈಸಿಯಾಗಿ ನಾನು ತಿಳಿಸ್ಕೊಡ್ತೀನಿ ಲೋಪಸಂಧಿಯ ಬಗ್ಗೆ. ಫಸ್ಟ್ ಇವಾಗ ಲೋಪಸಂಧಿ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಲೋಪಸಂಧಿ ಅಂದರೆ ಹೆಸರಲ್ಲೇ ಇದೆ, ಲೋಪ ಅಂದರೆ ಏನು, ಏನೋ ಒಂದು ಕೆಡೋದು ಅಥವಾ ಡ್ಯಾಮೇಜ್ ಆಗೋದು. ಸೊ ಈ ರೀತಿ ಲೋಪಸಂಧಿ ಅಂದರೆ ಹೆಸರಲ್ಲಿರೋ ಪ್ರಕಾರ ಲೋಪವಾಗುವಂಥದ್ದು. ಸೊ ಏನು ಲೋಪವಾಗುತ್ತೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಲೋಪಸಂಧಿಯಲ್ಲಿ ಏನಪ್ಪ ಲೋಪವಾಗೋದು ಅಂದರೆ ಪೂರ್ವಪದದ ಕೊನೆಯಲ್ಲಿರುವ ಸ್ವರ ಲೋಪವಾದರೆ ನೋಡಿ. ನೋಡಿ, ಪೂರ್ವಪದದ ಕೊನೆಯ ಸ್ವರ ಲೋಪವಾದರೆ ಅದೇ ಲೋಪಸಂಧಿ. ಹಾಗಾದರೆ ಇಲ್ಲಿ ಪೂರ್ವಪದ ಅಂದರೆ ಯಾವುದು? ನನಗೆ ಪೂರ್ವಪದ ಅಂದರೂ ಗೊತ್ತಿಲ್ಲ, ಲೋಪಸಂಧಿ ಅಂದರೂ ಗೊತ್ತಿಲ್ಲ ಅಂತ ಅನ್ಕೊತೀರ ಅನ್ಕೊಳ್ಳಿ. ಇವಾಗ ಒಂದು ಯಾವುದಾದ್ರು ಒಂದು ಪದ ಕೊಟ್ಟಿರ್ತಾರೆ, ಆಯಿತಾ, ಯಾವುದೋ ಒಂದು ಪದ. ಈಗ ಮೇಲಿಟ್ಟು ಈ ಪದವನ್ನು ಬಿಡಿಸಿದಾಗ ನಾವು ನೋಡಿ, ಮೇಲೆ ಪ್ಲಸ್ ಇಟ್ಟು ಈ ರೀತಿ ಸಂಧಿ ಕರೆ ಮಾಡಬೇಕಾಗುತ್ತೆ ಅಲ್ವಾ. ಇಲ್ಲಿ ಮೇಲೆ ಅಂತ ಇರುತ್ತೆ ನೋಡಿ, ಇದು ಪೂರ್ವಪದ, ಇದೇ ಪೂರ್ವಪದ. ಇಲ್ಲಿ ಇಟ್ಟು ಅಂತ ಇದೆ ನೋಡಿ, ಇದು ಉತ್ತರ ಪದ, ಉತ್ತರ ಪದ. ಇದು ಎಲ್ಲ ಸಂಧಿಗೂ ಕೂಡ ಅನ್ವಯವಾಗುತ್ತೆ. ಅಂದರೆ ಯಾವುದೇ ಪದವನ್ನು ನೀವು ಬಿಡಿಸಿ, ಫಸ್ಟ್ ಬರೋದು ಪೂರ್ವಪದ, ನಂತರದು ಉತ್ತರ ಪದ. ಇದೊಂದು ಸಿಂಪಲ್ ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ. ಅಂದರೆ ಯಾವ್ದಾರು ಸಂಧಿ ಬಿಡಿಸಿದಾಗ ಫಸ್ಟ್ ಬರೋದು ಪೂರ್ವಪದ, ಆಮೇಲೆ ಬರೋದು ಉತ್ತರ ಪದ. ಸೊ ಇದೊಂದು ಗೊತ್ತಿದ್ದರೆ ಸಾಕು. ಸೊ ಈ ಲೋಪಸಂಧಿಯ ಪ್ರಕಾರ ಪೂರ್ವಪದದ ಕೊನೆಯ ಸ್ವರ ಲೋಪವಾದರೆ, ಅಂದರೆ ಇಲ್ಲಿ ಪೂರ್ವಪದದ ಕೊನೆಯ ಸ್ವರ ಯಾವುದು? ಲೇ. ಅಂದರೆ ಇಲ್ಲಿ ಪೂರ್ವಪದ ಕೊನೆಯ ಸ್ವರ ಲೋಪವಾದರೆ ಅದು ಲೋಪಸಂಧಿ. ಸೊ ಯಾವ ರೀತಿ ಲೋಪವಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಮೇಲಿಟ್ಟು ಎಂಬ ಪದವನ್ನು ನೀವು ನೋಡಿ, ಮೇಲಿಟ್ಟು ಎಂಬ ಪದವನ್ನು ಬಿಡಿಸಿದಾಗ ಮೇಲೆ ಪ್ಲಸ್ ಇಟ್ಟು. ಇಲ್ಲಿ ಲೇ ನೋಡಿ, ಇಲ್ಲಿ ಲೇ ಇದೆ, ಇಲ್ಲಿ ನೋಡಿ ಪ್ರಶ್ನೆ ನೋಡಿ, ಲೀ ಇದೆ. ಸೊ ಇದು ಈಕಾರ ಆಗಿತ್ತು, ಇಲ್ಲಿ ಏಕಾರ. ಸೊ ಈ ರೀತಿ ಲೋಪವಾಗಿದೆ. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ, ಬೇರೆ ಪದ ಬರ್ದು ತಿಳಿಸ್ಕೊಡ್ತೀನಿ ನಾನು. ಇಲ್ಲಿ ಮುಳ್ಳನ್ನು, ಆಯಿತಾ, ಸೊ ಈ ಪದ ನೀವು ಬಿಡಿಸ್ತೀರಪ್ಪ, ಮುಳ್ಳನ್ನು. ಇಲ್ಲಿ ಏನಂತ ಬಿಡಿಸ್ತೀರ? ಮುಳ್ಳು ಪ್ಲಸ್ ಅನ್ನು. ಸೊ ಈ ರೀತಿ ಸಂಧಿ ಕರೆ ಮಾಡಿದ್ರಿ, ಆಯಿತಾ. ಇವಾಗ ಪೂರ್ವಪದದ ಕೊನೆ ಅಕ್ಷರ ನೋಡಿ, ಯಾವುದು? ಳು. ಳು ಅಂದರೆ ಇದು ಯಾವ್ದು ಬರುತ್ತೆ ಗೊತ್ತಾ? ಊಕಾರ ಬರುತ್ತೆ. ಇದು ಹೆಂಗೆ ಬಂತು ಹೂ ಅಂದರೆ, ಈ ಳು ಅಂತ ಹಂಗೆ ಉಚ್ಚಾರಣೆ ಮಾಡ್ತಿದ್ರೆ ಊಕಾರದಲ್ಲೇ ನಿಂತ್ಕೊಳ್ಳೋದು. ಈಗ ಕಾಗುಣಿತ ನೋಡಿದ್ದೀರಾ ನೀವು? ನೋಡಿ, ಸೈಡಲ್ಲಿ ಬರೀತೀನಿ ನೋಡಿ, ಇದು ಕಾಗುಣಿತ ಐತೆ ಗೊತ್ತಾ ಇದು. ಸೊ ಇಲ್ಲಿ ಯಾವ ರೀತಿಯಪ್ಪ ಅಂದರೆ, ಕಾ ಅಂದರೆ ಆಕಾರ ನೋಡಿ, ಈ ಥರ ಬರುತ್ತೆ ಇಲ್ಲಿ. ಈ ಥರನೇ ಅದು ಇಲ್ಲಿ ನೋಡಿ, ಕಾಗೆ ಆಕಾರ ಮತ್ತು ಕಾಗೆ ಆ. ಸೊ ಈ ರೀತಿ ಬರುತ್ತೆ ಇಲ್ಲಿ ನೋಡಿ. ನೀವು ಬೇಕಾದರೆ ಮುಳ್ಳು ಅಂದರೆ ಅದು ಊಕಾರಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಳಾ ನೋಡಿ, ಇಲ್ಲಿ ಇದು ಆಕಾರ ಇದೆ. ಸೊ ಇವೆರಡೂ ಕೂಡ ಬೇರೆ ಆದಾಗ, ಅಂದರೆ ಇದು ಳು ಏನಾಗಿದೆ, ಇಲ್ಲಿ ಊಕಾರ ಲೋಪವಾಗಿದೆ. ಸೊ ಈ ರೀತಿ ಲೋಪವಾದರೆ ಅದು ಲೋಪಸಂಧಿ. ಸೊ ಇನ್ನೊಂದು ಸಲ ಹೇಳ್ತೀನಿ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಒಸರು ತಿದ್ದ. ಸೊ ಇದನ್ನು ಬಿಡಿಸಿದಾಗ ಹೆಂಗಪ್ಪ ಅಂದರೆ, ಒಸರುತ್ತ ಪ್ಲಸ್ ಇದ್ದ, ಈ ರೀತಿ ಸಂಧಿ ಕರೆ ಆಗುತ್ತಪ್ಪ. ಇಲ್ಲಿ ತಾ ನೋಡಿ, ಇಲ್ಲಿ ತಾ ಏನಿದೆ, ಆಕಾರ ಇದು ತಾ. ಲಾಸ್ಟ್ ಉಚ್ಚಾರಣೆಯಲ್ಲಿ ನಿಂತ್ಕೊಳ್ಳೋದು ತಾ ಅಂತಿದ್ರೆ ಆ ನೆಲವ ನಿಂತ್ಕೊಳ್ಳೋದು. ಸೊ ಆಕಾರ. ಸೊ ಇಲ್ಲಿ ನೋಡಿ, ತೀ ನೋಡಿ, ತೀತು ಈ ಅಂದರೆ ಇಲ್ಲಿ ಪೂರ್ವಪದದ ಕೊನೆಕ್ಸರ, ಈ ಪೂರ್ವಪದದ ಕೊನೆಕ್ಸರ ನೋಡಿ ತಾ, ಮತ್ತು ಇಲ್ಲಿ ಪ್ರಶ್ನೆಯಲ್ಲಿ ತೀ ಇದೆ. ಸೊ ಇಷ್ಟು ಇಲ್ಲೇನಾಗಿದೆ, ಲೋಪವಾಗಿದೆ. ಸೊ ಅಷ್ಟೇ, ಇದು ಸೇಮ್ ಇದ್ರೆ ಇದು ಲೋಪಸಂಧಿಗೆ ಬರಲ್ಲ. ಇದೇನು ಗೊತ್ತಾ, ಬಿಡಿಸಿದ ತಕ್ಷಣ ನಿಮಗೆ ಪೂರ್ವಪದ ಕೊನೆ ಅಕ್ಷರ ಮತ್ತು ಇಲ್ಲಿರೋ ಅಕ್ಷರ ಎರಡೂ ಕೂಡ ಸೇಮ್ ಇದ್ದರೆ ಇದು ಲೋಪಸಂಧಿಗೆ ಬರಲ್ಲ. ಇದು ಇದೇನಾಗುತ್ತೆ, ಇಲ್ಲಿ ಒಂದು ಪೂರ್ವಪದ ಕೊನೆಯ ಸ್ವರ ಲೋಪವಾದರೆ ಮಾತ್ರ ಇದು ಲೋಪಸಂಧಿ, ಆಯಿತಾ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಫೈನಲ್ ಎಕ್ಸಾಂಪಲು. ಹುಡುಗರೆಲ್ಲರೂ, ಆಯಿತಾ. ಈ ಸಂಧಿನ ಬಿಡಿಸಿದಾಗ ಹುಡುಗರು ಪ್ಲಸ್ ಎಲ್ಲರೂ, ಈ ರೀತಿ ಸಂಧಿ ಬಂತು ಅಲ್ವಾ. ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಯಾವುದು? ರು ಇದೆ. ಇಲ್ಲಿ ನೋಡಿ, ರೇ ಇದೆ ಪ್ರಶ್ನೆಯಲ್ಲಿ. ಸೊ ಇಲ್ಲೇನಾಗಿದೆ, ಲೋಪವಾಗಿದೆ ಅಷ್ಟೇ. ಇದು ಸೇಮ್ ಬರಲಿಲ್ಲ ಅಂದರೆ ಅದು ಲೋಪಸಂಧಿ ಅಷ್ಟೇ. ಇವೆರಡೂ ಕೂಡ ಇಲ್ಲಿ ಪೂರ್ವಪದ ಕೊನೆಯ ಸ್ವರ ಇಲ್ಲಿ, ಮತ್ತು ಇಲ್ಲಿ ನೋಡಿ ರೇ ಇದೆ, ಇಲ್ಲಿ ರು ಇದೆ. ಸೊ ಈ ರೀತಿ ಬಂದರೆ ಅದು ಲೋಪಸಂಧಿ. ಇಷ್ಟೇ ಸಿಂಪಲ್ಲು. ನೀವು ಲೋಪಸಂಧಿನ ಯಾವ ರೀತಿಯಪ್ಪ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂದರೆ, ಫಸ್ಟು ಆ ಒಂದು ಪ್ರಶ್ನೆಯಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಬಿಡಿಸಿ ಪೂರ್ವಪದದ ಕೊನೆಯ ಸ್ವರ ನೋಡಿ. ನೋಡಿ, ಇಲ್ಲ ಐತಲ್ಲ, ಇದೆಲ್ಲ ಪೂರ್ವಪದದ ಕೊನೆಯ ಸ್ವರ. ಇದನ್ನು ನೋಡಿ
ಇದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿ ನೋಡಿ, ಎರಡೂ ಕೂಡ ಬೇರೆ ಬೇರೆ ಬಂದರೆ ಅದು ಲೋಪ ಸಂಧಿ ಅಷ್ಟೇ. ಇದೇ ಫೈನಲ್ ಪೂರ್ವಪದ ಕೊನೆಯ ಸ್ವರ ಲೋಪ ಹೋದರೆ ಅದೇ ಲೋಪ ಸಂಧಿ. ಸೊ ಇದಿಷ್ಟು ಲೋಪ ಸಂಧಿಯ ಬಗ್ಗೆ. ನಿಮ್ಮ ಖಂಡಿತವಾಗ್ಲೂ ಕೂಡ ಈ ಒಂದು ವಿಡಿಯೋ ನೋಡೋದ್ರಿಂದ ಲೋಪ ಸಂಧಿ ಬಗ್ಗೆ ತಿಳ್ಕೊಂಡಿದ್ದೀರ ಅಂತ ಅನ್ಕೊತೀನಿ. ತಿಳ್ಕೊಂಡಿದ್ರೆ ಮಾತ್ರ ವೀಡಿಯೋಗೆ ಒಂದು ಲೈಕ್ ಮಾಡ್ರಪ್ಪ, ಇಲ್ಲಾಂದರೆ ಬೇಡ ಆಯಿತಾ. ನಿಮ್ಗೆ ಗೊತ್ತಿದ್ರೆ ಏನೋ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೂ ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ನೋಡಿ, ಮೈಂಡ್ ಟ್ರಿಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮತ್ತೊಮ್ಮೆ ಮತ್ತೊಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ, ಅದೇ ಸಂಧಿ ಮತ್ತು ಆಗಮ ಸಂಧಿ ಎಲ್ಲ ಸಂಧಿಗಳ ಬಗ್ಗೆನೂ ಕೂಡ ಇದೇ ರೀತಿ ರೈಟಿಂಗ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಈಗ ನಾನು ಈ ರೀತಿ ಮಾಡೋದು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಕಮೆಂಟ್ ಮಾಡಿ ಹೇಳಿ, ಮತ್ತಷ್ಟು ವಿಡಿಯೋಗಳನ್ನು ಮಾಡೋಣ ಇದೇ ಥರ ಆಯಿತಾ. ಮತ್ತೊಮ್ಮೆ ಸಿಗೋಣ, ಎಲ್ರಿಗೂ ನಮಸ್ಕಾರ.